ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ರಾಜ್ಯ ದೇಶ ವಿದೇಶ ಎಲ್ಲಾ ಸುದ್ದಿಗಳನ್ನ ಹೇಳ್ತೇನೆ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲಕಂ ಪ್ರೆಸ್ ಮಾಡಿ ಎಸ್ ವೀಕ್ಷಕರೇ ಭಾರತ ಹಾಗೂ ಚೀನಾ ಗಡಿಯಲ್ಲಿ ಘರ್ಷಣೆ ವಾತಾವರಣ ತುಂಬಾ ಹೆಚ್ಚಾಗಿದೆ ಇದೀಗ ಚೀನಾ ಹೇಳಿದೆ ಎಲ್ಲರಿಗೂ ಒಂದು ಪ್ರಶ್ನೆ ಇತ್ತು ಭಾರತ ಚೀನಾ ನಡುವೆ ಯುದ್ಧ ಆದ್ರೆ ಯಾರು ಗೆಲ್ತಾರೆ ಅಂತ ಮೊದಲು ಚೀನಾನೇ ಗೆಲ್ಲತ್ತೆ ಅಂತ ಹೇಳ್ತಿದ್ರು ಆದ್ರೆ ತಕ್ಷಣದ ಸನ್ನಿವೇಶ ಬದಲಾಗಿದೆ ಭಾರತ ಹಾಗೂ ಚೀನಾ ಎರಡು ಸಹ ಪ್ರಬಲ ರಾಷ್ಟ್ರಗಳು ಆದ್ರೆ ಚೀನಾದ ಸರ್ಕಾರಿ ಒಡೆತನದ ಗ್ಲೋಬಲ್ ಟೈಮ್ಸ್ ಹೇಳಿದೆ ಈಗೇನಾದರೂ ಭಾರತ ಚೀನಾ ನಡುವೆ ಯುದ್ಧ ಆದ್ರೆ ಚೀನಾ ಗೆಲ್ಲತ್ತೆ ಅಂತ ಭಾರತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ಗ್ಲೋಬಲ್ ಟೈಮ್ಸ್ ಅದು ಕಮ್ಯುನಿಸ್ಟ್ ಪಕ್ಷದ ಕಮ್ಯುನಿಸ್ಟ್ ಸರ್ಕಾರದ ಒಂದು ಮುಖವಾಣಿ ಗ್ಲೋಬಲ್ ಟೈಮ್ಸ್ ಅದು ಚೀನಾದು ಇದೀಗ ಭಾರತ ಏನಾದರೂ ಚೀನಾದ ಮೇಲೆ ಯುದ್ಧ ಮಾಡಿದ್ರೆ ಅಂದ್ರೆ ಎರಡೂ ದೇಶಗಳ ನಡುವೆ ಯುದ್ಧ ಆದ್ರೆ ಖಂಡಿತವಾಗಿ ಚೀನಾ ಗೆಲ್ಲತ್ತೆ ಅಂತ ಗ್ಲೋಬಲ್ ಟೈಮ್ಸ್ ಹೇಳಿದೆ ಮತ್ತೊಂದು ಕಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಚೀನಾ ಸಂಬಂಧಪಟ್ಟ ಹಾಗೆ ಏನು ಮಾತುಕತೆ ನಡೀತಲ್ಲ ಈ ಸಂದರ್ಭದಲ್ಲಿ ಅವರು ಒಂದು ಹೇಳಿದ್ರು ಅಂತಾರಾಷ್ಟ್ರೀಯ ಗಡಿಯನ್ನ ಗೌರವಿಸಬೇಕು ಉಲ್ಲಂಘನೆ ಮಾಡೋದು ಸರಿಯಿಲ್ಲ ಅಂತ ರಾಜನಾಥ್ ಸಿಂಗ್ ಚೀನಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದೆಲ್ಲದರ ಬೆನ್ನಲ್ಲೇ ಇದೀಗ ಗ್ಲೋಬಲ್ ಟೈಮ್ಸ್ ಈ ಒಂದು ವರದಿಯನ್ನು ಮಾಡಿದೆ ಭಾರತ ಹಾಗೂ ಚೀನಾ ನಡುವೆ ಯುದ್ಧವಾದ್ರೆ ಚೀನಾ ಗೆಲ್ಲತ್ತೆ ಅಂತ ಗ್ಲೋಬಲ್ ಟೈಮ್ಸ್ ಹೇಳಿದೆ ಒಂದು ವಿಷಯ ಅವರಿಗೆ ನೆನಪಿಗೆ ಇರಬೇಕು ಯಾಕಂದ್ರೆ ಭಾರತ ಹಾಗೂ ಚೀನಾ ಯುದ್ಧ ನಡೆದಾಗ ಕೇವಲ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆಯಿತು ಈ ಬಾರಿ ಚೀನಾ ಏನಾದರೂ ಭಾರತದ ಮೇಲೆ ಯುದ್ಧವನ್ನ ಸಾರಿದ್ರೆ ದಂಡೆತ್ತಿ ಬಂದ್ರೆ ಖಂಡಿತವಾಗಿ ಚೀನಾದ ಹೆಡೆಮುರಿಯನ್ನು ಕಟ್ಟಲಿಕ್ಕೆ ಅಮೆರಿಕ ಸೇರಿದಂತೆ ಜಪಾನ್ ಸೌತ್ ಕೊರಿಯಾ ರಷ್ಯಾ ಎಲ್ಲರೂ ಸಹ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿರೋ ವಿಷಯ ಅವರು ಸಪೋರ್ಟ್ ಮಾಡಲಿ ಬಿಡ್ಲಿ ಭಾರತ ದುರ್ಬಲ ಅಲ್ಲ ಪ್ರಬಲ ರಾಷ್ಟ್ರ ಅನ್ನೋದು ಗೊತ್ತಿರ್ತಕ್ಕಂಥ ವಿಷಯ ಯಾಕೆ ಅಂದ್ರೆ ಈಗಾಗಲೇ ವ್ಯಾಪಾರದ ವಿಷಯದಲ್ಲಿ ಆಪ್ಗಳ ಬ್ಯಾನ್ ಮಾಡೋ ವಿಷಯದಲ್ಲಿ ಭಾರತ ಒಂದು ಪ್ರಬಲ ನಿರ್ಧಾರವನ್ನು ತೆಗೆದುಕೊಂಡು ಚೀನಾಗೆ ಒಂದು ಗಟ್ಟಿಯಾದ ಒಂದು ಪ್ರಬಲ ಹೇಟನ್ನು ಕೊಟ್ಟಿದೆ ಇದೆಲ್ಲದರ ಬೆನ್ನಲ್ಲೇ ಸರ್ಕಾರಿ ಸೌಮ್ಯದ ಸರ್ಕಾರಿ ಒಡೆತನದ ಗ್ಲೋಬಲ್ ಟೈಮ್ಸ್ ಭಾರತದ ವಿರುದ್ಧ ಕೆಂಡವನ್ನ ಕಾರಿದೆ ಭಾರತವನ್ನ ಚೀನಾ ಸೋಲಿಸುತ್ತೆ ಅಂತ ಹೇಳಿದೆ ಏನೇ ಆಗ್ಲಿ ಭಾರತ ಗೆಲ್ಲುತ್ತೋ ಸೋಲುತ್ತೋ ಚೀನಾ ಗೆಲ್ಲುತ್ತೋ ಸೋಲುತ್ತೋ ಅನ್ನೋದು ಯುದ್ಧದ ನಂತರ ಗೊತ್ತಾಗುತ್ತೆ ಆದ್ರೆ ಭಾರತಕ್ಕಿಂತ ಹೆಚ್ಚಾಗಿ ಚೀನಾ ಯುದ್ಧೋನ್ಮಾನದಲ್ಲಿದೆ ಯಾಕಂದ್ರೆ ಚೀನಾನೇ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬರ್ತಿದೆ ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಭಾರತದ ಮೇಲೆ ಕೆಂಡವನ್ನ ಕಾರ್ತಿದೆ ಭಾರತದ ಗಡಿಗೆ ಪ್ರವೇಶ ಮಾಡಿ ಭಾರತೀಯರನ್ನ ಕೆಣಕ್ತಾ ಇರೋದು ಚೀನಾ ಭಾರತ ಯಾವುದೇ ಕಾರಣಕ್ಕೂ ತನ್ನ ಗಡಿಯನ್ನ ಗಡಿ ರೇಖೆಯನ್ನ ದಾಟಿ ಚೀನಾ ಬಾರ್ಡರ್ಗೆ ಹೋಗಿಲ್ಲ ಆದ್ರೆ ಭಾರತದ ಬಾರ್ಡರ್ಗೆ ಬಂದು ನಿಂತಿರ್ತಕ್ಕಂಥದ್ದು ಚೀನಾ ಭಾರತದ ಗಡಿಯನ್ನ ದಾಟಿರ್ತಕ್ಕಂಥದ್ದು ಚೀನಾ ಅನ್ನೋದು ಗೊತ್ತಿರತಕ್ಕಂಥ ವಿಷಯ ಏನೇ ಆಗ್ಲಿ ಚೀನಾದ ಗ್ಲೋಬಲ್ ಟೈಮ್ಸ್ ವರದಿ ಬಗ್ಗೆ ಬಹಳಷ್ಟು ಆಕ್ಷೇಪ ವ್ಯಕ್ತವಾಗಿದೆ ಯಾಕಂದ್ರೆ ಭಾರತ ಇಂದಿನ ಈ ಹಿಂದೆ ಇದ್ದಂತಹ ದುರ್ಬಲ ರಾಷ್ಟ್ರ ಅಲ್ಲ ಪ್ರಬಲ ರಾಷ್ಟ್ರ ಯಾಕಂದ್ರೆ ಭಾರತ ಏಕಾಂಗಿ ಅಲ್ಲ ಭಾರತಕ್ಕೆ ಬಲಿಷ್ಠವಾದಂತಹ ಬೆಂಬಲ ಇದೆ ದೊಡ್ಡ ಬೆಂಬಲ ಇದೆ ಅಂತ ವಿಶ್ವದ ಬೇರೆ ಬೇರೆ ರಾಷ್ಟ್ರದ ನಾಯಕರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಭಾರತ ಚೀನಾ ನಡುವೆ ಸಂಘರ್ಷದ ವಾತಾವರಣ ಹೆಚ್ಚಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇದೀಗ ಜಪಾನ್ ಬಹುದೊಡ್ಡ ಹೊಡೆತವನ್ನ ಕೊಟ್ಟಿದೆ ಏನಪ್ಪ ಅಂದ್ರೆ ಕೊರೋನಾ ನಂತರ ಚೀನಾದಿಂದ ಸಾವಿರಾರು ಕಂಪನಿಗಳು ಚೀನಾವನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೊರಡ್ತಾ ಇದ್ವು ಅಂದ್ರೆ ಅಮೆರಿಕ ಕಂಪನಿ ಆಗ್ಬೋದು ಯುರೋಪ್ ರಾಷ್ಟ್ರಗಳ ಕಂಪನಿಗಳು ಏನು ಚೀನಾದಲ್ಲಿ ಇದ್ವಲ್ಲ ಆ ಎಲ್ಲಾ ಕಂಪನಿಗಳು ಇದೀಗ ಚೀನಾವನ್ನು ತೊರೆದು ಭಾರತದ ಕಡೆ ಬೇರೆ ಬೇರೆ ರಾಷ್ಟ್ರಗಳ ಕಡೆ ಮುಖವನ್ನ ಮಾಡಿವೆ ಜನಸಂಖ್ಯೆಯ ಸಂಪನ್ಮೂಲ ಅಂದ್ರೆ ಕಾರ್ಮಿಕರ ಸಂಪನ್ಮೂಲ ಹೆಚ್ಚಾಗಿರ್ತಕ್ಕಂಥದ್ದು ಭಾರತದಲ್ಲಿ ಹಾಗೆ ಭೂಪ್ರದೇಶ ಹೆಚ್ಚಾಗಿರ್ತಕ್ಕಂಥದ್ದು ಭಾರತದಲ್ಲಿ ಹೀಗಾಗಿ ಭಾರತಕ್ಕೆ ಹೆಚ್ಚಿನ ಕಂಪನಿಗಳು ಚೀನಾದಿಂದ ವಲಸೆ ಬರ್ತಿವೆ ಈ ಸಂದರ್ಭದಲ್ಲಿ ಜಪಾನ್ ಇದೀಗ ಜಪಾನ್ನ ಕಂಪನಿಗಳು ಏನು ಚೀನಾದಲ್ಲಿ ಇದ್ವಲ್ಲ ಆ ಕಂಪನಿಗಳೆಲ್ಲ ಭಾರತಕ್ಕೆ ಹಾಗೂ ಬಾಂಗ್ಲಾಗೆ ಮೂವ್ ಆಗ್ತಿವೆ ಅಂತಹ ಕಂಪನಿಗಳಿಗೆ 1600 ಕೋಟಿಗೂ ಅಧಿಕ ಹಣವನ್ನ ಜಪಾನ್ ನೆರವನ್ನ ಕೊಡ್ತಾ ಇದೆ ಇನ್ನು ಕೊರೋನಾ ಔಷಧಿ ಕಂಡುಹಿಡಿಯೋ ರೇಸ್ನಲ್ಲಿ ಭಾರತ ಸೇರಿದಂತೆ ಅಮೆರಿಕ ಬಹಳಷ್ಟು ರಾಷ್ಟ್ರಗಳು ಮುಂಚೂಣಿಯಲ್ಲಿವೆ ಈಗಾಗಲೇ ಚೀನಾ ಹಾಗೂ ರಷ್ಯಾ ನಾವು ಕೊರೋನಾ ಲಸಿಕೆಯನ್ನು ಕಂಡು ಹಿಡಿದಿದ್ದೇವೆ ಅಂತ ಜಗತ್ತಿಗೆ ಹೇಳಿಕೊಂಡಿದ್ದಾರೆ ಆದರೂ ಸಹ ಜಗತ್ತು ಚೀನಾ ರಷ್ಯಾವನ್ನು ನಂಬುವ ಸ್ಥಿತಿಯಲ್ಲಿಲ್ಲ ಇದೀಗ ಅಮೆರಿಕ ಬ್ರಿಟನ್ ಹಾಗೆ ಕೆನಡಾ ಸಂಶೋಧನೆ ಮಾಡಿರ್ತಕ್ಕಂಥ ಕೊರೋನಾ ಏನು ಲಸಿಕೆಯನ್ನು ಸಂಶೋಧನೆ ಮಾಡ್ತಿದಾರಲ್ಲ ಆ ಒಂದು ಸಂಶೋಧನಾ ವರದಿಯನ್ನು ಕದಲಿಕ್ಕೆ ರಷ್ಯಾ ಹಾಗೂ ಚೀನಾ ಮುಂದಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಹಿಂದೆಯೂ ಅಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಚೀನಾದವರು ನಮ್ಮ ಲಸಿಕೆಯ ಸಂಶೋಧನೆಯನ್ನ ವರದಿಯನ್ನ ಕದೀತಾ ಇದ್ದಾರೆ ಕಳ್ತನ ಮಾಡೋದೆ ಚೀನಾದವ್ರ ಕೆಲಸ ಅಂತ ಅಮೆರಿಕ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಇದೀಗ ಮತ್ತೆ ಚೀನಾ ಬ್ರಿಟನ್ ಹಾಗೆ ಕೆನಡಾ ಜಂಟಿಯಾಗಿ ಸಂಶೋಧನೆ ಮಾಡಿರ್ತಕ್ಕಂಥ ಮತ್ತೊಂದು ಕೊರೋನಾ ಲಸಿಕೆಯ ಸಂಶೋಧನಾ ವರದಿಯನ್ನ ಚೀನಾ ಕದಲಿಕ್ಕೆ ಮುಂದಾಗಿದೆ ರಷ್ಯಾ ಕದಲಿಕ್ಕೆ ಮುಂದಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಇನ್ನು ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ಅಮೆರಿಕ ಬಿಟ್ಟರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಭಾರತ ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ 91,000 ಜನರಲ್ಲಿ ಸೋಂಕು ದೃಢಪಟ್ಟಿದೆ ಹಾಗೇನೆ ಈ ಮೂಲಕ 41 ಲಕ್ಷ ದಾಟಿದೆ ಸೋಂಕಿತರ ಸಂಖ್ಯೆ ಒಂದೊಳ್ಳೆ ವಿಷಯ ಅಂತಂದ್ರೆ ದೇಶದಲ್ಲಿ 31 ಲಕ್ಷಕ್ಕೂ ಅಧಿಕ ಜನ ಸೋಂಕಿತರು ಗುಣಮುಖರಾಗಿದ್ದಾರೆ ಪ್ರಸ್ತುತವಾಗಿ 8,25,000 ಸೋಂಕಿತರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನು ಕಳೆದ 24 ಗಂಟೆಯಲ್ಲಿ 1,000ಕ್ಕೂ ಅಧಿಕ ಜನ ಈ ಒಂದು ಸೋಂಕಿಗೆ ಬಲಿಯಾಗಿದ್ದಾರೆ ಇದುವರೆಗೂ 70,000 ಜನ ಈ ಒಂದು ಸೋಂಕಿಗೆ ದೇಶಾದ್ಯಂತ ಮೃತಪಟ್ಟಿದ್ದಾರೆ ಇನ್ನು ಮತ್ತೊಂದು ಆತಂಕಕಾರಿ ಬೆಳವಣಿಗೆ ಅಂತಂದ್ರೆ ಅಮೆರಿಕದಲ್ಲಿ 64 ಲಕ್ಷ ಜನರಿಗೆ ಸೋಂಕು ತಗಲಿತ್ತು
ಒಂದಷ್ಟು ಜನ ಗುಣಮುಖರಾಗಿದ್ದಾರೆ. ಪ್ರಸ್ತುತವಾಗಿ 25 ಲಕ್ಷ ಜನ ಅಂದ್ರೆ ಸಕ್ರಿಯ ಸೋಂಕಿತರು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅಮೆರಿಕಾದಲ್ಲಿ ಗುಣಮುಖರಾಗುವವರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದ್ರೆ ಆ ಒಂದು ಪ್ರಮಾಣ ಬೇಗ ಗುಣಮುಖರಾಗ್ತಾ ಇಲ್ಲ ಅಮೆರಿಕಾದಲ್ಲಿ. ಇದು ಅಮೆರಿಕಾಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಏನು ಕೊರೋನಾ ಸೋಂಕು ಒಮ್ಮೆ ತಗ್ಲಿ ಗುಣಮುಖರಾದವರಿಗೆ ಮತ್ತೆ ಸೋಂಕು ತಗ್ಲಲ್ಲ ಅನ್ನೋ ಒಂದು ಆಶಾಭಾವನೆ ಇತ್ತು. ಆದ್ರೆ ಇದೀಗ ಒಂದು ಬಾರಿ ಗುಣಮುಖರಾದಂತಹ ಮಹಿಳೆಗೆ ಮತ್ತೆ ಇದೀಗ ಕೊರೋನಾ ಸೋಂಕು ತಗ್ಲಿದೆ. ಇದು ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರಿನ 27 ವರ್ಷದ ಮಹಿಳೆಗೆ ಕೊರೋನಾ ಸೋಂಕು ತಗ್ಲಿತ್ತು, ಅವರು ಗುಣಮುಖರಾಗಿದ್ರು. ಇದೀಗ ಮತ್ತೆ ಅವರಿಗೆ 2ನೇ ಬಾರಿ ಕೊರೋನಾ ಸೋಂಕು ತಗ್ಲಿದೆ. ಇದು ಬಹಳಷ್ಟು ಆತಂಕಕ್ಕೆ ಕಾರಣವಾಗಿದೆ, ಯಾಕಂದ್ರೆ ಒಮ್ಮೆ ತಗ್ಲಿದವರು ಗುಣಮುಖರಾದ್ರೆ ಮತ್ತೆ ಸೇಫ್ ಅಂತ ಹೇಳಲಾಗ್ತಿತ್ತು. ಇದೀಗ 2ನೇ ಬಾರಿ ಕೊರೋನಾ ಸೋಂಕು ತಗ್ಲಿರೋದು ಆ ಮಹಿಳೆಗೆ ಇತರರಲ್ಲೂ ಸಹ ಆತಂಕಕ್ಕೆ ಕಾರಣವಾಗಿದೆ. ಇನ್ನೂ ಲಸಿಕೆ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ಅಗೇನ್ ಅಂಡ್ ಅಗೇನ್ ಕೊರೋನಾ ಸೋಂಕು ಒಬ್ಬ ವ್ಯಕ್ತಿಗೆ ತಗ್ಲೋದು ಬಹಳಷ್ಟು ಅಪಾಯಕಾರಿ ಅಂತ ಹೇಳಲಾಗ್ತದೆ. ಇನ್ನು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ವೈನಾಡ್ನ ಸಂಸದ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಿಎಸ್ಟಿ, ನೋಟ್ ಬ್ಯಾನ್ ಹಾಗೆ ಲಾಕ್ಡೌನ್ ಈ ಮೂರು ದೇಶಕ್ಕೆ ಮಾರಕವಾದವು. ಇದರಿಂದಾಗಿ ಸಣ್ಣ ಉದ್ದಿಮೆದಾರರು ನಷ್ಟಕ್ಕೆ ಸಿಲುಕಿದ್ರು, ಲಕ್ಷಾಂತರ ಉದ್ದಿಮೆಗಳು ನೆಲ ಕಚ್ಚಿದ್ರು, ಕೋಟ್ಯಾಂತರ ಜನ ಕೆಲಸವನ್ನು ಕಳೆದುಕೊಂಡ್ರು. ಇದು ಮೋದಿಯ ನೀತಿಯಿಂದಾಗಿ ಆದಂತಹ ಸಮಸ್ಯೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಿಎಸ್ಟಿ ಅಸಮರ್ಪಕ ಜಾರಿ ಅಂದ್ರೆ ಸರಿಯಾಗಿಲ್ಲ, ಸ್ಲ್ಯಾಬ್ಗಳು ಬೇಕಾಬಿಟ್ಟಿ ಸ್ಲ್ಯಾಬ್ ಮಾಡಿದ್ದಾರೆ, ಇದು ಉದ್ಯಮಿಗಳನ್ನ ಕಾಡ್ತಿದೆ, ಉದ್ಯೋಗವನ್ನ ಕಳೆದುಕೊಳ್ತಾ ಇದ್ದಾರೆ, ಇದಕ್ಕೆಲ್ಲ ನೇರ ಹೊಣೆ ಪ್ರಧಾನಿ ನರೇಂದ್ರ ಮೋದಿ ಅಂತ ರಾಹುಲ್ ಗಾಂಧಿ ಆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಅವರು ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನ ಮಾಡಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ನರೇಂದ್ರ ಮೋದಿ ಅವರು ಬಹಳಷ್ಟು ತಪ್ಪುಗಳನ್ನ ಮಾಡಿದ್ದಾರೆ. ಅವರ ತಪ್ಪುಗಳಿಂದ ದೇಶ ಒಂದು ಅಭಿವೃದ್ಧಿ ಹಾದಿಗೆ ಹೋಗ್ಬೇಕಾಗಿತ್ತು, ಅದು ಪಾತಾಳಕ್ಕೆ ಕುಸಿತಾ ಇದೆ ಅಂತ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಮೊದಲು ಟ್ವೀಟ್ ಮಾಡೋರು, ಪ್ರೆಸ್ ಮೀಟ್ ಮಾಡೋರು, ಈಗ ಅವರು ಸುಸಜ್ಜಿತವಾಗಿ ಅದ್ಭುತವಾಗಿ ಪಾಯಿಂಟ್ಗಳನ್ನ ಕಲೆಕ್ಟ್ ಮಾಡಿ ನರೇಂದ್ರ ಮೋದಿ ಅವರ ವಿರುದ್ಧ ಸಮರ್ಪಕವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಏನು ಆರೋಪ ಮಾಡ್ತಾರೆ ಅವ್ರ ಮೇಲೆ, ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಏನೇ ಆರೋಪಗಳು ಪ್ರತ್ಯಾರೋಪಗಳಿದ್ರೂ ಸಹ ಈ ವಿಚಾರದಲ್ಲಿ ಒಂದಷ್ಟು ಕಲೆಕ್ಟಿವ್ ಒಪಿನಿಯನ್ ತಗೋಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಇವರ ವಿರುದ್ಧ ಅಸಮಾಧಾನ ಕೇಳಬಂದಿತ್ತು, ಹಿರಿಯರು ಪತ್ರ ಬರೆದಿದ್ರು, ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಸೋನಿಯಾ ಗಾಂಧಿ ಕಂಟಿನ್ಯೂ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಂತಹ ಸಂದರ್ಭದಲ್ಲೂ ಸಹ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡೋದನ್ನ ರಾಹುಲ್ ಗಾಂಧಿ ಮುಂದುವರೆಸಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಅವರ ತಪ್ಪುಗಳನ್ನ ಜಗತ್ತಿಗೆ ಎತ್ತಿ ತೋರಿಸ್ತಾ ಇದ್ದೇನೆ ಅಂತ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಯಶಸ್ಸನ್ನ ಪಡ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರತಕ್ಕಂತ ವಿಷಯ. ಎನಿಹೌ, ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಹೇಳಿದಂತೆ ಜಿಎಸ್ಟಿ, ಲಾಕ್ಡೌನ್ ಹಾಗೆ ನೋಟ್ ಬ್ಯಾನ್ ವಿಚಾರದಲ್ಲಿ ತಪ್ಪು ಮಾಡಿದ್ದಾರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಇನ್ನು ಕರ್ನಾಟಕದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ 7.5% ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ರಾಜನಹಳ್ಳಿ ಶ್ರೀಗಳು ಅಂದ್ರೆ ವಾಲ್ಮೀಕಿ ಸಮುದಾಯದ ಶ್ರೀಗಳು ಆಗ್ರಹ ಮಾಡಿದ್ದಾರೆ. ವಾಲ್ಮೀಕಿ ಸಮುದಾಯದ ಶಾಸಕರ ಒಂದು ಸಭೆಯಲ್ಲಿ ಮಾತನಾಡಿದಂತ ಶ್ರೀಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು, ಈ ಕೂಡಲೇ ಇದನ್ನ ಜಾರಿ ಮಾಡಿ, ಇಲ್ಲ ಅಂತಂದ್ರೆ ನೀವು ಸಮುದಾಯದ ಆಕ್ರೋಶಕ್ಕೆ ತುತ್ತಾಗ್ತೀರಾ ಅಂತ ಹೇಳಿದ್ರು. ಏನು ಶಾಸಕರೆಲ್ಲ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಏನಿತ್ತಲ್ಲ, ವಾಲ್ಮೀಕಿ ಸಮುದಾಯದ ಶಾಸಕರು ರಾಜೀನಾಮೆಗಳನ್ನ ಕೊಡಬೇಕು ಅಂತ ಎಚ್ಚರಿಕೆಯನ್ನ ಇತ್ತಲ್ಲ, ಆ ಸಂಬಂಧಪಟ್ಟಾಗಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು, ರಾಜೀನಾಮೆ ಕೊಡೋದು ಪರಿಹಾರ ಅಲ್ಲ ಸ್ವಾಮೀಜಿಗಳೇ ಅಂತ ಹೇಳಿದ್ರು. ಇದಕ್ಕೆ ಸ್ವಾಮೀಜಿಗಳು ಸಹಮತವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಶಾಸಕರು ಇದ್ದಾರೆ, ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅಂತ ಒಂದು ಸಮುದಾಯ ಹೋರಾಟವನ್ನ ಮಾಡ್ತಿದೆ. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದಂತಹ ಡ್ರಗ್ಸ್ ಪ್ರಕರಣದಲ್ಲಿ ಈಗಾಗಲೇ ನಟಿ ರಾಗಿಣಿ ಅವರನ್ನ ಬಂಧನ ಮಾಡಲಾಗಿದೆ. ಇದೀಗ ಬಿಜೆಪಿ ಒಂದ್ ಸ್ವಲ್ಪ ಅಂಜಿಕೆಯನ್ನ ಫೇಸ್ ಮಾಡ್ತಾ ಇತ್ತು, ಎಲ್ಲರೂ ಸಹ ಟ್ರೋಲ್ ಮಾಡ್ತಿದ್ರು. ಇದೀಗ ಬಿಜೆಪಿ ಸ್ಪಷ್ಟನೆಯನ್ನು ಕೊಟ್ಟಿದೆ, ರಾಗಿಣಿಗೂ ಬಿಜೆಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದೆ. ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ ಅಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಆಗಿದಂತ ಡಾಕ್ಟರ್ ಸುಧಾಕರ್ ಪರವಾಗಿ, ಹಾಗೆ ಕೆಆರ್ ಪೇಟೆಯಲ್ಲಿ ನಾರಾಯಣಗೌಡರ ಪರವಾಗಿ ಅಂದ್ರೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ರಾಗಿಣಿ ಪ್ರಚಾರವನ್ನ ಮಾಡಿದ್ರು. ಈ ಹಿನ್ನೆಲೆ ಏನು ರಾಗಿಣಿ ಬಂದಿರದ ನಂತರ ಬಿಜೆಪಿಗೂ ರಾಗಿಣಿಗೂ ಸಂಬಂಧ ಇದೆ, ಬಿಜೆಪಿಗೆ ಇದು ನಾಚಿಕೆಟ್ಟಿನ ಸಂಗತಿ ಅಂತ ಟ್ರೋಲ್ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಲಾಕ್ಡೌನ್ ಇಂದ ಇಡೀ ವಿಶ್ವದಾದ್ಯಂತ 100 ಕೋಟಿಗೂ ಅಧಿಕ ಜನ ಕೆಲಸವನ್ನ ಕಳೆದುಕೊಂಡಿದ್ದಾರೆ. ನಮ್ಮ ದೇಶದಲ್ಲೇ ಕೋಟ್ಯಾಂತರ ಜನ ನಿರುದ್ಯೋಗಿಗಳಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ಮಾತ್ರ ಕೆಲಸ ಕಳ್ಕೊಳ್ತಾ ಇದ್ದಾರೆ ಅಂತ ನಾವು ಹೇಳ್ತಿದ್ವಿ. ಇದೀಗ ಸರ್ಕಾರಿ ಸ್ವಾಮ್ಯದಲ್ಲೂ ಸಹ ಕೆಲಸವನ್ನ ಕಳೆದುಕೊಳ್ಳುವ ಸನ್ನಿವೇಶ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ SBI ಬ್ಯಾಂಕ್ನಲ್ಲಿ 30,000ಕ್ಕೂ ಅಧಿಕ ಜನರಿಗೆ VRS ಕೊಟ್ಟು ಮನೆಗೆ ಕಳಿಸುವ ಕಾರ್ಯಕ್ಕೆ ಮುಂದಾಗಿದೆ. ಅಂದ್ರೆ 55 ವರ್ಷ ಮೇಲ್ಪಟ್ಟವರು ಅಥವಾ 25 ವರ್ಷ ಯಾರು ಸರ್ವಿಸ್ ಆಗಿದೆ ಅವರು ಈ ಒಂದು VRS ಅನ್ನು ಪಡೆದುಕೊಂಡು ಮನೆಗೆ ಹೋಗಬಹುದು. 30,000 ಮಂದಿಗೆ ಮನೆಗೆ ಕಳಿಸಲು ಇದೀಗ SBI ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ಖಾಸಗಿ ಕಂಪನಿಗಳಲ್ಲಿ ಹೇಳದೆ ಕೇಳದೆ ಕಿತ್ತಾಗ್ತಿದ್ರು, ಬಟ್ ಇಲ್ಲಿ VRS ಕೊಡ್ತಾರೆ. ಅಂದ್ರೆ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ಳುವ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ನಷ್ಟ ಆಗುವುದಿಲ್ಲ, ಅವರು ಏನು ಉಳಿದಿರ್ತಕ್ಕಂಥ ಅವಧಿಯ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಲಾಭವನ್ನು ಪಡೆದುಕೊಳ್ತಾರೆ. ಒಟ್ಟಾರೆ
ನಾಟ್ ಓನ್ಲಿ ಖಾಸಗಿ ಸಂಸ್ಥೆಗಳು ಸರ್ಕಾರಿ ಸಮಯದಲ್ಲೂ ಸಹ ಈ ಒಂದು ಲಾಕ್ಡೌನ್ ಈ ಒಂದು ಕೊರೋನಾ ಬಹಳಷ್ಟು ನಷ್ಟಕ್ಕೆ ಕಾರಣವಾಗಿದೆ ಉದ್ಯೋಗ ನಷ್ಟಕ್ಕೆ ಕಾರಣವಾಗಿದೆ ಅಂತ ಹೇಳಬಹುದು ಇನ್ನು ಬಹು ನಿರೀಕ್ಷಿತ ಐಪಿಎಲ್ ಸೆಪ್ಟೆಂಬರ್ 19ನೇ ತಾರೀಕಿನಿಂದ ಶುರುವಾಗುತ್ತೆ ಅದು ಯುಎಇ ನಲ್ಲಿ ಸೆಪ್ಟೆಂಬರ್ 19ಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ಮೊದಲ ಪಂದ್ಯ ನಡೆಯುತ್ತೆ ದುಬೈನಲ್ಲಿ 24 ಅಬುದಾಬಿಯಲ್ಲಿ 20 ಹಾಗೆ ಶಾರ್ಜಾದಲ್ಲಿ 12 ಪಂದ್ಯಗಳು ನಡೆಯಲಿದ್ದು ಮುಂದಿನ ಹಂತದ ಪಂದ್ಯಗಳ ವೇಳಾಪಟ್ಟಿಯನ್ನ ಶೀಘ್ರವೇ ಬಿಡುಗಡೆ ಮಾಡುತ್ತೇವೆ ಅಂತ ಐಪಿಎಲ್ ತಂಡ ತಿಳಿಸಿದೆ ಎಲ್ಲರೂ ಸಹ ಐಪಿಎಲ್ ಕ್ರೇಜ್ ಶುರುವಾಗಿದೆ ಕೊರೋನಾ ನಡುವೆ ಭಾರತದಲ್ಲಿ ಐಪಿಎಲ್ ನಡೆಯಲ್ಲ ಅಂತ ಹೇಳಲಾಗ್ತಿತ್ತು ಆದರೂ ಭಾರತನ ಹೊರತುಪಡಿಸಿ ಬೇರೆ ಕಡೆ ಐಪಿಎಲ್ ನಡೆಸಲಿಕ್ಕೆ ಈಗ ಪರ್ಮಿಷನ್ ತಗೊಂಡು ಬಿಸಿಸಿಐ ಐಪಿಎಲ್ ಮ್ಯಾಚ್ ಅನ್ನು ನಡೆಸಿದೆ ಪ್ರತಿ ಬಾರಿಯಂತೆ ಈ ಬಾರಿ ಎಲ್ಲರ ಒಂದು ಒತ್ತಾಯ ಆರ್ಸಿಬಿ ಕಪ್ ಗೆಲ್ಲತ್ತೆ ಕಪ್ ನಮ್ಮದೇ ಆ ಟ್ರೆಂಡ್ ಶುರುವಾಗಿದೆ ಬಟ್ ಈ ಸಾರಿ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಿಮ್ಮ ಪ್ರಕಾರ ಆರ್ಸಿಬಿ ಸರ್ ಕಪ್ ಗೆಲ್ಲತ್ತಾ ಗೆಲ್ಲಲ್ವಾ ಕಮೆಂಟ್ ಮಾಡಿ ಹಾಗೆ ಒಟ್ಟಾರೆ ಇವತ್ತಿನ ಪ್ರಶ್ನೆ ಅಂತಂದ್ರೆ ಎಐಸಿಸಿ ಮಾಜಿ ಅಧ್ಯಕ್ಷ ಹಾಗೇನೆ ವೈನಾಡ್ನ ಸಂಸದ ರಾಹುಲ್ ಗಾಂಧಿ ಆರೋಪ ಮಾಡಿರುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಎಸ್ಟಿ ಲಾಕ್ ಡೌನ್ ನೋಟ್ ಬ್ಯಾನ್ ವಿಚಾರದಲ್ಲಿ ಫೇಲ್ ಆಗಿದ್ದಾರಾ ಅಥವಾ ಪಾಸ್ ಆಗಿದ್ದಾರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಜಿಎಸ್ಟಿ ಲಾಕ್ ಡೌನ್ ನೋಟ್ ಬ್ಯಾನ್ ವಿಚಾರದಲ್ಲಿ ಪಾಸ್ ಆಗಿದ್ದಾರಾ ಫೇಲ್ ಆಗಿದ್ದಾರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಐದಿಷ್ಟು ಇಂದಿನ ರಾಜ್ಯ ದೇಶ ವಿದೇಶದ ಸುದ್ದಿ ಆಗಿತ್ತು ಇಂತಹ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಹಾಗೇನೆ ನಿಷ್ಪಕ್ಷಪಾತ ಜರ್ನಲಿಸಂಗಾಗಿ ನೀವು ನಮ್ಮ ಜಾಯಿನ್ ಬಟನ್ ಮೂಲಕ ನಮಗೆ ಹೆಲ್ಪ್ ಮಾಡಬಹುದು ಸಹಾಯ ಮಾಡಬಹುದು ನೀವು ಇಚ್ಛೆ ಪಟ್ಟಲ್ಲಿ ಮಾತ್ರ ಎಸ್ ವೀಕ್ಷಕರೇ ನಮ್ಮ ಸೂರ್ಯನ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ